ಹಾಯ್ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತು ನಾನು ಸ್ಪೆಷಲ್ಲಾಗಿ ಮಜ್ಜಿಗೆ ಸಾರನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ರುಚಿಕರವಾಗಿ ಮಾಡ್ಬೋದು ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಈ ರುಚಿಯಾದ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಲೀಟ್ರ್ ಮೊಸರಿಗೆ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಮಜ್ಜಿಗೆ ನೀರು ಇನ್ನೂ ಬೇಕು ಅಂತ ಅನಿಸಿದರೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೋದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ನೊರೆ ಬರೋವರೆಗೂ ಮಜ್ಜಿಗೆ ಕಡ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಚೆನ್ನಾಗಿ ನೊರೆ ಬರಬೇಕು ಅಲ್ಲಿವರೆಗೂ ನೋಡಿ ಈ ಥರ ಕಡಿಬೇಕು ನೊರೆ ಬರಲಿಲ್ಲ ಅಂದರೆ ಒಳಗಡೆ ಒಂಥರ ಒಡಕ್ ಥರ ಮೊಸರು ಥರ ಅನಿಸುತ್ತೆ ಸೊ ನೋಡಿ ಈ ಥರ ನೊರೆ ಬಂದರೆ ಪರ್ಫೆಕ್ಟಾಗಿ ಮಜ್ಜಿಗೆ ಆಗುತ್ತೆ ಒಂದೇ ಥರ ಸಾರು ತಿಂದು ಬೇಜಾರಾದಾಗ ಆರಾಮಾಗಿ ಈ ರುಚಿಯಾದಂತಹ ಮಜ್ಜಿಗೆ ಸಾರನ್ನು ಮಾಡ್ಕೋಬೋದು ಮಜ್ಜಿಗೆ ನಮ್ಮ ದೇಹಕ್ಕೆ ತುಂಬಾ ತಂಪು ಹಾಗಾಗಿ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು ಬೇಸಿಗೆ ಟೈಮಲ್ಲಂತೂ ತುಂಬಾ ಆರೋಗ್ಯಕರ ಈಗ ಮಜ್ಜಿಗೆ ಕಡ್ಕೊಂಡಾದಮೇಲೆ ನೆಕ್ಸ್ಟು ನಾನು ಒಂದು ಮಿಕ್ಸಿ ಜಾರ್ಗೆ 1 ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ 3 ನಾನು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂತ ಅನಿಸಿದರೆ ಇನ್ನೊಂದು 3 ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ಆಗಿರಬೇಕು ಅದಾದಮೇಲೆ ನೆಕ್ಸ್ಟು ನಾನು ಏನೀಗ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಇದನ್ನು ಮಜ್ಜಿಗೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಮಜ್ಜಿಗೆ ಸಾರು ತುಂಬ ಖಾರ ಖಾರವಾಗಿರಬೇಕು ಅಂತ ಇಷ್ಟಪಡ್ತಾರೆ ಅಂಥವರು ಇನ್ನೂ ಒಂದು ಸ್ವಲ್ಪ ಇನ್ನೊಂದು 4-5 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ರುಚಿಯಾಗಿರುತ್ತೆ ಖಾರ ಖಾರವಾಗಿ ಮಜ್ಜಿಗೆ ಸಾರು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಗ್ಗರಣೆಗೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಮೇಲೆ 1/2 ಚಮಚ ಸಾಸಿವೆ 1/2 ಚಮಚ ಜೀರಿಗೆ ಅದಾದಮೇಲೆ 1/2 ಚಮಚ ಕಡಲೆಬೇಳೆ 1/2 ಚಮಚ ಉದ್ದಿನಬೇಳೆ ಇದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಚಿಟಿಕೆ ಇಂಗು ಅದಾದಮೇಲೆ ಒಂದು 3 ಒಣಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಂಡಿದ್ದೀನಿ 1/8 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಸೇರಿಸ್ಕೊಂಡಿದ್ದೀನಿ 1 ಎಸಳು ಕರಿಬೇವು ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹೆಂಚಿ ನೋಡಿ ಸೇರಿಸ್ಕೊಂಡಿದ್ದೀನಿ ಈಗ ಲೈಟಾಗಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಈರುಳ್ಳಿ ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ 1/2 ಚಮಚ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಹಾಕಿದರೆ ಒಳ್ಳೆ ಕಲರ್ ಬರುತ್ತೆ ಮಜ್ಜಿಗೆ ಸಾರಿಗೆ ಅದಾದಮೇಲೆ ನೆಕ್ಸ್ಟು ನಾನು ಮಜ್ಜಿಗೆ ಕಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ಸೇರಿಸ್ಕೋಬೇಕು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೋಡಿ ಗ್ಯಾಸ್ ಆಫ್ ಮಾಡಿ ನಾನು ಮಜ್ಜಿಗೆನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಜ್ಜಿಗೆ ಬಂದಿದೆ ಒಳ್ಳೆ ಗಟ್ಟಿಯಾಗಿ ಬಂದಿದೆ ಮಜ್ಜಿಗೆ ಈ ಥರ ಬಂದ್ರೇ ಒಂಥರ ಒಳ್ಳೆ ರುಚಿ ಅಂತ ಹೇಳ್ಬೋದು ನೀರಾದರೆ ಅಷ್ಟು ರುಚಿ ಅನಿಸಲ್ಲ ಮಜ್ಜಿಗೆ ಸಾರು ಈಗ ಫೈನಲ್ಲಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಈಗ ರುಚಿಯಾದ ಮಜ್ಜಿಗೆ ಸಾರು ರೆಡಿ ಆಯಿತು ಈಗ ಒಂದೊಂದು ಸಾರಿ ಸಾಂಬಾರು ಮಾಡೋಕ್ಕೂ ಟೈಮ್ ಇರಲ್ಲ ಬೇರೆ ಏನಾದರೂ ಮಾಡಬೇಕು ಅಂದ್ರೂ ಕೂಡ ಅಷ್ಟು ಯಾರಿಗೂ ಪೇಷನ್ಸ್ ಇರಲ್ಲ ತುಂಬ ಹಸಿವಾಗಿರುತ್ತೆ ಅಂಥ ಟೈಮಲ್ಲಿ ಆರಾಮಾಗಿ ಒಂದು ಕಡೆ ರೈಸ್ಗಿಟ್ಕೊಂಡು ಇನ್ನೊಂದು ಕಡೆ ಮಜ್ಜಿಗೆ ಸಾರನ್ನು ಮಾಡ್ಕೋಬೋದು ಅಥವಾ ನಿಮಗೆ ಬಾಯಿ ಕೆಟ್ಟಾಗಲೂ ಕೂಡ ಈ ರುಚಿಯಾದಂಥ ಮಜ್ಜಿಗೆ ಸಾರನ್ನು ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಮಜ್ಜಿಗೆ ಸಾರು ಯಾವ ರೀತಿ ಮಾಡ್ಬೋದು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಆದಷ್ಟು ಬೇಗ ಮತ್ತೊಂದು ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ